ಹಲೋ ಗುರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ವತಿಯಿಂದ ಬಾಣಸಮುದ್ರದ ಶ್ರೀ ಬೆಂಗಳೂರಯ್ಯ ಶ್ರದ್ಧಾ ಕೇಂದ್ರದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶ್ರೀ ಬೆಂಗಳೂರಯ್ಯ ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮೈಸೂರು ಪ್ರಾದೇಶಿಕ ವಿಭಾಗ ನಿರ್ದೇಶಕರಾದ ಪಿ ಗಂಗಾಧರ್ ರೈ ಮತ್ತು ಜಿಲ್ಲಾ ನಿರ್ದೇಶಕರಾದ ವಿನಯ್ ಕುಮಾರ್ ಸುವರ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮೈಸೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಪಿ ಗಂಗಾಧರ್ ರೈ, ಜಿಲ್ಲಾ ನಿರ್ದೇಶಕರು ವಿನಯ್ ಕುಮಾರ್ ಸುವರ್ಣ, ತಾಲೂಕು ಯೋಜನಾಧಿಕಾರಿ ಶ್ರೀಮತಿ ಲೀಲಾವತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲೇಶ್, ಮೇಲ್ವಿಚಾರಕರು ಗುಣಕರ್, ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಕಿರಣ್, ವಲಯದ ಸೇವಾ ಪ್ರತಿನಿಧಿ ವಸಂತ, ಪ್ರಕಾಶ್, ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಪ್ರತಾಪ್ ಎಬಿ ಶ್ರೀಗರಿ ನ್ಯೂಸ್, ಹಲಗೂರು. ನಾಡಿನಲ್ಲಿದ್ದಂತಹ ಎಲ್ಲಾ ದೇವರುಗಳ ದೇವಸ್ಥಾನಗಳು ಕೂಡ ಶುಚಿತ್ವದಿಂದ ಇರಬೇಕು. ಈ ಬಗ್ಗೆ ನಮ್ಮ ಜನರಿಗೆ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಮಾಡಬೇಕಂತೇಳಿ ಪೂಜ್ಯರು ನಮಗೆ ಒಂದು ಸಂದೇಶವನ್ನು ಕೊಟ್ಟರು. ಕಳೆದ 5 ವರ್ಷಗಳಿಂದ ವರ್ಷಂ ಪ್ರತಿ 7-8 ಸಾವಿರ ದೇವಾಲಯಗಳ ಜೀರ್ಣೋದ್ಧಾರ ಮಾಡತಕ್ಕಂಥ ಕೆಲಸ ಮಾಡ್ತೇವೆ. ಕೇವಲ ದೇವಸ್ಥಾನ ಮಾತ್ರ ಅಲ್ಲ, ನಾವು ಎಲ್ಲವನ್ನು ಮಾಡಿಕೊಂಡು ಬಂದೆ. ಈ ವರ್ಷ ಕೂಡ ಈಗ ಸುಮಾರು 8,000 ದೇವಾಲಯಗಳ ಜೀರ್ಣೋದ್ಧಾರ ಆಗಿದೆ. ದೇವಸ್ಥಾನ, ಮಸೀದಿ, ಚರ್ಚ್, ಅದೇ ರೀತಿ ವಸತಿ ಎಲ್ಲ ಇದ್ದದನ್ನು ಕೂಡ ಸೂಚಿತ ಮಾಡಬೇಕು. ಶ್ರೀಗರಿ, ನಿಮ್ಮ ಮನದಾಳದ ಗರಿ.